ನಮ್ದು ಸ್ವಲ್ಪದೇ ಜಾಗ ಇದೆ ಅದರಿಂದ ಸೆಟ್ ಮಾಡಿದ್ವಿ ಅದರಲ್ಲಿ ಇದು ಮಾಡ್ತಾ ಇದ್ವಿ ಇವಾಗ ಹೊರಗಡೆ ಹೋದ್ರೆ ಎಷ್ಟು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ ಏನಾದರೂ ಐಟಂ ಬೇಕು ಅಂದ್ರೆ ಅನಗತ್ಯವಾಗಿ ಏನು ಖರ್ಚು ಮಾಡಲ್ಲ ಮನೆಗೆ ಏನು ಅಗತ್ಯ ಇದೆಯೋ ಅದನ್ನ ಮಾತ್ರ ತಗೊಂಡ್ಬರ್ತಾ ಇದೀವಿ ಅದರಿಂದ ತುಂಬಾ ಚೇಂಜಸ್ ಆಗಿದೆ ಬಜೆಟ್ ಪ್ರಿಪೇರ್ ಮಾಡ್ತಾ ಇದೀನಿ ಇವಾಗ ನಮಗೆ ಮುಂಚೆ ಆದ್ರೆ ಸಾಲ ಮಾಡ್ತಾ ಇದ್ವಿ ಎಕ್ಸ್ಟ್ರಾ ಕ್ರೆಡಿಟ್ ಕಾರ್ಡ್ ದೇ ಒಂದು 10-15,000 ಬರ್ತಾ ಇತ್ತು ಇವಾಗ ಕ್ರೆಡಿಟ್ ಕಾರ್ಡ್ ಎಲ್ಲ ಸ್ಟಾಪ್ ಏ ಮಾಡ್ಬಿಟ್ಟಿದೀವಿ ಇವಾಗ ನಮ್ಮ ಬಜೆಟ್ ಅಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಮಂತ್ಲಿ ಅಷ್ಟರಲ್ಲೇ ಮುಗಿಸ್ತಾ ಇದೀವಿ हाय हेलो नमस्कार वेलकम टू फ्रीडम फार्मिंग कन्नड़ यूट्यूब चैनल नानु चैत्रा नेविनु नम्म चैनल अन्ना सब्सक्राइब माड़ी लांद्रे ईगले सब्सक्राइब माड़ी हागे बेल बटन अन्ना प्रेस माड़ुदन्ना मरिबेड़ी ಸ್ನೇಹಿತರೆ ಇವತ್ತು ನನ್ನ ಜೊತೆಗೆ ಗಿರಿಚಾ ಅವರಿದ್ದಾರೆ ಸೋ ಇವರು ಪೌಲ್ಟ್ರಿ ಫಾರ್ಮಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ಹಿಂದೆ ಗೃಹಿಣಿಯಾಗಿದ್ದವರು ಪೌಲ್ಟ್ರಿ ಫಾರ್ಮಿಂಗ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಯಾವ ರೀತಿಯಾಗಿ ಪ್ಲಾನಿಂಗ್ ಅನ್ನು ಮಾಡ್ಕೊಂಡ್ರು ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅವರಿಂದಲೇ ಪಡೆಕೊಳ್ಳೋಣ ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ ಸೋ ಮೇಡಂ ನಮಸ್ತೆ ನಮಸ್ತೆ ಮೊದಲನೇದಾಗಿ ಹ್ಯಾಪಿ ವುಮೆನ್ಸ್ ಡೇ ಅಮ್ಮ ಸೋ ನಾನು ಹೇಳಿದೆ ನೀವು ಗೃಹಿಣಿಯಾಗಿದ್ದುಕೊಂಡು ಈಗ ಪೌಲ್ಟ್ರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ರಿ ಅಂತ ಸೋ ಅದು ಯಾಕೆ ಅನ್ನಿಸ್ತು ಒಂದು ಕೃಷಿ ಮಾಡಬೇಕು ಅಂತ ಅದೇ ನಮಗೆ ತುಂಬಾ ಈಜಿ ಅನ್ಸ್ತು ನಾವು ಮುಂದೆ ನಾಟಿಕೊಳ್ಳಿ ಎಲ್ಲ ಮಾಡಿದ್ವಿ ನಾಟಿಕೊಳ್ಳಿ ಅಂದ್ರೆ ಹೊರಗಡೆ ಜಾಗ ತುಂಬಾ ಬೇಕಾಗುತ್ತೆ ಅದರಿಂದ ಅದು ಕಷ್ಟ ಅನ್ಸ್ಬಿಟ್ಟು ಇವಾಗ ಇದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಅಂದ್ರೆ ಫ್ಯಾಮಿಲಿ ಮುಂಚೆಯಿಂದ ಕೃಷಿ ಮಾಡ್ಕೊಂಡು ಬಂದಿದ್ರಾ ನಾರ್ಮಲ್ ಆಗಿ ಒಂದು 1 ಇಯರ್ ಇಂದ ನಾಟಿಕೊಳ್ಳಿ ಸ್ವಲ್ಪ ಇದೆ ಒಂದು 10 ಅಷ್ಟು ಅದನ್ನ ಸೇಲ್ ಮಾಡ್ಬಿಟ್ಟು ಅದು ತುಂಬಾ ಕಷ್ಟ ಹೊರಗಡೆ ಎಲ್ಲ ಹೋಗ್ಬಿಟ್ರೆ ನೋಡ್ಕೋಬೇಕು ಒಬ್ಬರು ಅದಕ್ಕೋಸ್ಕರನೇ ಇರಬೇಕು ನೋಡ್ಕೊಳ್ಳೋದಕ್ಕೆ ಕಷ್ಟ ನೋಡ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು ಹೊರಗಡೆ ಬಿಡಬೇಕು ಅದನ್ನ ಅದನ್ನ ಮೊಟ್ಟೆಗೆಲ್ಲ ಇದು ಮಾಡಬೇಕು ಇದಾದ್ರೆ ಕೇಜ್ ಅಲ್ಲಿ ಇರುತ್ತೆ ನಾವು ಮೇವು ಹಾಕೋದು 2 ಟೈಮ್ ಫೀಡ್ ಹಾಕ್ತೀವಿ 2 ಟೈಮ್ ನೀರು ಹಾಕ್ತೀವಿ ಅದೇನು ಹೊರಗಡೆ ಹೋಗಲ್ಲ ಕ್ಲೀನಿಂಗ್ ಒಂದು 2 ಟೈಮ್ಸ್ ಮಾಡ್ತೀವಿ ಕ್ಲೀನಿಂಗ್ ಓಕೆ ಸೋ ಲೇಬರ್ಸ್ ಎಲ್ಲ ಇದ್ದಾರಾ ಲೇಬರ್ಸ್ ಇಲ್ಲ ಮನೆಯವರೇ ಮನೆಯವರೇ ನೋಡ್ಕೊಳ್ತೀರಾ ಓಕೆ ಸೋ ಎಷ್ಟು ಸಮಯ ಆಯ್ತು ಇದು ಸ್ಟಾರ್ಟ್ ಮಾಡಿ ಒಂದು 2 ಮಂತ್ಸ್ ಆಯ್ತು 2 ಮಂತ್ಸ್ ಆಯ್ತು ಸೋ ಫ್ರೀಡಂ ಆಪ್ ಹೆಂಗ್ ಗೊತ್ತಾಯ್ತು ನಿಮಗೆ ನಾವು YouTube ಅಲ್ಲೆಲ್ಲ ನೋಡ್ತಾ ಇದೀವಿ ಸೋ YouTube ಅಲ್ಲಿ ಯಾವ ವಿಡಿಯೋ ನೋಡಿದ್ರಿ ಮೇಡಂ ಫಸ್ಟ್ ಅಲ್ಲಿ ಸೋ ಫ್ರೀಡಂ ಆಪ್ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಯಾವುದೋ ಒಂದು ವಿಡಿಯೋ ನೋಡಿ ನಿಮಗೆ ಖುಷಿ ಆಗಿರುತ್ತೆ ಸೋ ಯಾವ ವಿಡಿಯೋ ನೋಡಿದ್ರಿ ಫ್ರೀಡಂ ಆಪ್ ಬಗ್ಗೆ ನೀವು ಮನೆಯಲ್ಲಿ ಕೂಳ್ಕೊಂಡು ಹಣ ಹೇಗೆ ಗಳಿಸೋದು ಸಿಂಪಲ್ ಆಗಿ ಕೃಷಿ ಯಾವ ತರ ಮಾಡೋದು ಇದೆಲ್ಲ ನಮ್ದು ಸ್ವಲ್ಪದೇ ಜಾಗ ಇದೆ ಅದರಿಂದ ಸೆಟ್ ಮಾಡಿದ್ವಿ ಅದರಲ್ಲಿ ಇದು ಮಾಡ್ತಾ ಇದ್ವಿ ಓಕೆ ಸೋ ಈಗ ಈಜಿಯಾಗಿ ಹಣ ಹೇಗೆ ಮಾಡಬೇಕು ಅನ್ನೋದನ್ನ ಒಂದಷ್ಟು ಟಿಪ್ಸ್ ಸರ್ ಕೊಟ್ಟಿರ್ತಾರೆ ಸೋ ನೀವು ಅದನ್ನ ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರಾ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಹಾ ಮಾಡ್ಕೊಂಡಿದ್ದೀನಿ ಸೋ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಾ ಇವಾಗ ಹೊರಗಡೆ ಹೋದ್ರೆ ಎಷ್ಟು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ ಏನಾದರೂ ಐಟಂ ಬೇಕು ಅಂದ್ರೆ ಅನಗತ್ಯವಾಗಿ ಏನು ಖರ್ಚು ಮಾಡಲ್ಲ ಮನೆಗೆ ಏನು ಅಗತ್ಯ ಇದೆಯೋ ಅದನ್ನ ಮಾತ್ರ ತಗೊಂಡ್ಬರ್ತಾ ಇದೀವಿ ಓಕೆ ಸೋ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿಯಾಗಿತ್ತು ನೀವು ಪೌಲ್ಟ್ರಿ ಫಾರ್ಮಿಂಗ್ ಅನ್ನು ಸ್ಟಾರ್ಟ್ ಮಾಡ್ತೀರಿ ಅಂತಂದಾಗ ಯಾಕಂದ್ರೆ ಗೃಹಿಣಿ ಅಂತ ಬಂದಾಗ ಎಲ್ಲರೂ ಓಕೆ ಮನೆ ಕೆಲಸ ಮಾಡು ಅಥವಾ ಮನೆಯಲ್ಲಿ ಇದ್ಬಿಡು ಇಲ್ಲ ನಮ್ಮ ಮನೆಯಲ್ಲಿ ಫುಲ್ ಸಪೋರ್ಟ್ ಇದೆ ಮ್ಯಾಮ್ ಬೇರೆ ಯಾವ ಆಕ್ಟಿವಿಟಿ ಮಾಡಬೇಕಾದರೂ ಫುಲ್ ಸಪೋರ್ಟ್ ಇದೆ ಫ್ಯಾಮಿಲಿ ಸಪೋರ್ಟ್ ಫುಲ್ ಇದೆ ಓಕೆ ಸೋ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಈಗ ಅತ್ತೆ ಮಾವ ಎರಡು ಮಕ್ಕಳು ನಾನು ನಮ್ಮ ಹಸ್ಬೆಂಡ್ ಓಕೆ ಸೋ ಮಕ್ಕಳನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಪೌಲ್ಟ್ರಿ ಫಾರ್ಮಿಂಗ್ ಗೆ ಹೆಂಗ್ ಟೈಮ್ ಕೊಡ್ತೀರಾ ಯಾಕಂದ್ರೆ ಗೃಹಿಣಿ ಅಂತ ಬಂದ್ರೆ ಅಲ್ಲಿ ನಿಮಗೆ ಇಲ್ಲ ಮಕ್ಕಳಿಗೂ ಇಷ್ಟ ಮಕ್ಕಳಿಗೂ ಇಷ್ಟ ಆಗುತ್ತೆ ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊ ಬರ್ತಾರೆ ಅವರು ಫೀಡ್ ಆಗ್ತಾರೆ ಕೋಳಿ ಎಲ್ಲ ನೋಡಿ ಖುಷಿ ಪಡ್ತಾ ಇದ್ದಾರೆ ಅವರು ಓಕೆ ಸೋ ಎಷ್ಟು ಟೈಮ್ ಕೊಡಬೇಕಾಗುತ್ತೆ ಅಮ್ಮ ಈಗ ನೀವು ಕೋಳಿ ಸಾಕಾಣಿಕೆ ಮಾಡ್ತಿದ್ದೀರ ಅಂತಂದ್ರೆ ಅದರ ಜೊತೆನೇ ಇರಬೇಕಾಗುತ್ತಾ ಹೇಗ್ ಮ್ಯಾನೇಜ್ ಮಾಡ್ತೀರಾ ಡೈಲಿ ಇಲ್ಲ ಅದರ ಜೊತೆ ಏನು ಇರಬೇಕಾಗಿಲ್ಲ ಬೆಳಗ್ಗೆ 2 ಟೈಮ್ಸ್ ಫೀಡ್ ಕೊಡ್ತೀವಿ ಒನ್ ಟೈಮ್ ವಾಟರ್ ಫಿಲ್ ಮಾಡ್ತೀವಿ ಎಗ್ ಒಂದು 10 ಓ ಕ್ಲಾಕ್ ಒಳಗಡೆ ಕಲೆಕ್ಟ್ ಮಾಡ್ತೀವಿ ಅಷ್ಟೇ ಸೋ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸ್ಟಾರ್ಟಿಂಗ್ ಎಲ್ಲ ನಮ್ದು 40 ಆಯ್ತು ಕೆಜು ಕೋಳಿ ಎರಡು ಸೇರಿ ಸೋ ಎಲ್ಲಿಂದ ತಂದ್ರಿ ಅದನ್ನೆಲ್ಲ ಅದು ಅಲ್ಲಿ ಊರತ್ರನೇ ಒಂದಿದೆ ಮೇಡಂ ಅಲ್ಲಿ ಅಲ್ಲಿಂದ ತಂದ್ವಿ ಸೋ ಎಷ್ಟು ಪ್ರಾಫಿಟ್ ಅನ್ನು ಈಗ ಗಳಿಸ್ತಾ ಇದ್ದೀರಾ ಇವಾಗ ಜಸ್ಟ್ ಇವಾಗ 1 ಮಂತ್ ಇಂದ ಸ್ಟಾರ್ಟ್ ಆಗಿದೆ ಎಗ್ ಸೋ ಸೇಲ್ ಆಗಿದ್ಯಾ ಸೇಲ್ ಆಗ್ತಾ ಇದೆ ಸೋ ಎಷ್ಟಕ್ಕೆ ಸೇಲ್ ಆಯ್ತು ಅದು ಎಗ್ ನಾವು ಇವಾಗ 8 ರೂಪೀಸ್ ಆಗ್ತಾ ಇದೀವಿ ಅದೆ ಮುಂದಿನ ದಿನಗಳಲ್ಲಿ ಇನ್ನ ಒಂದು 100 ಕೋಳಿ ತರಬೇಕು ಅಂತ ಯೋಚನೆ ಮಾಡಿದ್ದೀರಾ ಪ್ಲಾನ್ ಮಾಡಿದ್ದೀರಾ ಸೋ ಬೇರೆ ಏನಾದರೂ ಕೃಷಿ ಮಾಡಬೇಕು ಅಂತ ಐಡಿಯಾ ಇದೆ ಮ್ಯಾಮ್ ನೀರು ಇಲ್ಲ 4 ಗುಂಟೆ ಇದೆ ಅದರಲ್ಲಿ 4 ಗುಂಟೆ ಒಂದು ವಿಡಿಯೋ ನೋಡಿದೀನಿ ಅದು ಅವರು ಮಾರ್ಗದರ್ಶಕರು ಸ್ವಲ್ಪ ಭೇಟಿಯಾಗಿ ಮಾಡೋಣ ಅಂತ ಇದೀನಿ ಅದೇ ಅದರಲ್ಲಿ ಕೋಳಿ ಫಾರ್ಮ್ ಇನ್ನ ಯಾವುದ್ಯಾವುದು ನಾಟಿ ಕೋಳಿದು ಇನ್ನ ಯಾವುದ್ಯಾವುದು ನೋಡಿದೆ ಮ್ಯಾಮ್ ಅದು ಅದ್ರ ಬಗ್ಗೆ ಓಕೆ ಓಕೆ ಸೋ ಈಗ ಎಷ್ಟು ಜಾಗದಲ್ಲಿ ಶೆಡ್ ಇದೆ ಅಮ್ಮ ಈಗ ಒಂದ್ ಸೈಟ್ ಅಷ್ಟು ಜಾಗದಲ್ಲಿ ಇದೆ ಸೋ ಮ್ಯಾಮ್ ಈಗ ವರ್ಕ್ಶಾಪ್ ಅನ್ನು ನಾವು ನಡೆಸ್ತಾ ಇದೀವಿ ಹಣಕಾಸನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡೋದು ಅಂತ ಸೋ ಇದರಿಂದ ನೀವು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಾ ನಿಮ್ಗೆ ಏನೆಲ್ಲ ಒಂದು ಫೀಡ್ಬ್ಯಾಕ್ ಬೇಕು ನಿಮಗೆ ಇವಾಗ ನಾನು ವಿಲೇಜಲ್ಲಿ ಇರೋದು ವಿಲೇಜ್ ಒಂದು ಸಂಘ ಎಲ್ಲ ನಡೆಸ್ತಾ ಇದ್ದೀನಿ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಬೋದಾ ಇದರಲ್ಲಿ ಸಂಘ ಇವಾಗ ಗ್ರೂಪ್ ಅಲ್ಲಿ ಒಂದು ಯೂನಿಯನ್ ಅಲ್ಲಿ ಒಂದು 20 ಮೆಂಬರ್ಸ್ ಇದ್ದಾರೆ
ಅವರು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಮನೆಯಲ್ಲಿ ಒಯ್ದು ಏನಾದರೂ ಕೋಚ್ ತರ ಕೊಡ್ಬೋದಾ, ಆ ತರ ಏನಾದರೂ ಇದ್ರೆ ಅಂದ್ರೆ ಅವ್ರಿಗೆ ಏನಾದರೂ ಒಂದು ಅರ್ನಿಂಗ್ ವಿಚಾರವಾಗಿ ಏನಾದರೂ ಮಾಡಬಹುದಾ ಅಂತ. ಮತ್ತೆ ಇನ್ನು ಎಂಬ್ರಾಯ್ಡಿಂಗು ಮತ್ತು ಮನೆಯಲ್ಲಿ ಹಪ್ಪಳ ಅದೆಲ್ಲ ಮಾಡೋದೆಲ್ಲ ಕೋರ್ಸ್ ಇದೆಯಲ್ಲ ಮ್ಯಾಮ್, ಅದು ಆ ಥರದ್ದು ಏನಾದರೂ ಹೆಲ್ಪ್ ಆಗೋದು ತರದಿದೆಯಾ ಅಂತ ಕೇಳಬೇಕು ಅಂತ ಇದ್ದೀನಿ. ಓಕೆ, ಸೊ ಫ್ರೀಡಮ್ ಮ್ಯಾಪಿಗೆ ನೀವು ಡೈಲಿ ಎಷ್ಟು ಟೈಮ್ ಕೊಡ್ತೀರಾ ಕೋರ್ಸ್ಗಳನ್ನು ನೋಡೋದಕ್ಕೆ? ಡೈಲಿ 1 ಅವರ್ 2 ಅವರ್ ಕೊಡ್ತೀನಿ. 2 ಅವರ್ಸ್ ನೋಡ್ತೀರಾ? ಸೊ ಈಗ ಯಾವೆಲ್ಲ ಕೋರ್ಸ್ ನೋಡಿ ಮುಗಿಸಿದ್ದೀರಾ? ಇವಾಗ ನಾನು GST ನೋಡಿದ್ದೀನಿ, ಟರ್ಮ್ ಇನ್ಸೂರೆನ್ಸ್ ನೋಡಿದ್ದೀನಿ, ಆಮೇಲೆ ಶ್ರೀಮಂತರಾಗೋದು ಹೇಗೆ ಅದೊಂದು ಸ್ವಲ್ಪ ನೋಡಿದ್ದೀನಿ. ಸೊ ಫಿನಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಆಮೇಲೆ ಯಾವುದ್ರಲ್ಲಿ ಹೂಡಿಕೆ ಮಾಡಬೇಕು, RD FD ಅದೆಲ್ಲ ನೋಡಿದ್ದೀನಿ, ಟ್ಯಾಕ್ಸ್ ಪ್ಲಾನಿಂಗ್ ಅದು ನೋಡಿದ್ದೀನಿ. ಸೊ ಬಿಸ್ನೆಸ್ ಯಾವುದಾದ್ರೂ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇದೆಯಾ? ನನಗೆ ಮೇಕ್ರಮ್ ಥ್ರೆಡ್ ಅಲ್ಲಿ ಇಂಟ್ರೆಸ್ಟ್ ಇದೆ. ನಮ್ಮ ಯಜಮಾನ್ರು ಎಕ್ಸ್ ಆರ್ಮಿ, ಆವಾಗ ನಾವು ನಾರ್ತ್ ಅಲ್ಲಿ ಇದ್ದಾಗೆಲ್ಲ ಮೇಕ್ರಮ್ ಥ್ರೆಡ್ ಅದೆಲ್ಲ ಮಾಡಿದ್ದ ಇದ್ರ ಇದ್ದಿದೆ, ಆದರೆ ಇಲ್ಲಿ ಮೆಟೀರಿಯಲ್ ಕೇಳಿ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು, ಅದು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಖಂಡಿತ ಖಂಡಿತ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮುಂದಿನ ದಿನಗಳ ಆ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿ. ಮೇಕ್ರಮ್ ಥ್ರೆಡ್ ನಂಗೆ ತುಂಬ ಚೆನ್ನಾಗಿ ಬರುತ್ತೆ, ಮತ್ತೆ ಬೀಡಿಂಗ್ ಅಲ್ಲಿ ಮಾಡೋದು ಅದೆಲ್ಲ ಬರುತ್ತೆ, ಅದು ಮಾಡಬೇಕು ಅಂತ ಇದೆ. ಓಕೆ, ಸೊ ಈಗ ಮನೆಯಲ್ಲಿ ಮಾಡ್ತಿರೋ ಅದನ್ನ ಅಥವಾ ಬಿಟ್ಬಿಟ್ಟಿದ್ರಾ? ಇಲ್ಲ ಬಿಟ್ಬಿಟ್ಟಿದ್ರಿ, ಇಲ್ಲೆಲ್ಲ ಮೆಟೀರಿಯಲ್ ತುಂಬ ಕಾಸ್ಟ್ಲಿ, ಸಿಗ್ತಾ ಇಲ್ಲ ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ಸೊ ಮ್ಯಾಮ್, ಈಗ ಕೊನೆಯದಾಗಿ ಫ್ರೀಡಮ್ ಆಪ್ ನಿಮ್ಮ ಲೈಫಲ್ಲಿ ಯಾವ ರೀತಿಯಾಗಿ ಚೇಂಜಸ್ ತಂದಿದೆ, ಆ್ಯಂಡ್ ಒಂದಷ್ಟು ವೀಕ್ಷಕರು ಫ್ರೀಡಮ್ ಆಪನ್ನು ನೋಡ್ತಾ ಇರ್ತಾರೆ ಡೈಲಿ ಲೈಫಲ್ಲಿ, ಸೊ ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟ? ಅದರಿಂದ ತುಂಬ ಚೇಂಜಸ್ ಆಗಿದೆ ಮ್ಯಾಮ್, ಬಡ್ಜೆಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ನಮಗೆ ಮುಂಚೆ ಆದರೆ ಸಾಲ ಮಾಡ್ತಾಯಿದ್ವಿ, ಎಕ್ಸ್ಟ್ರಾ ಕ್ರೆಡಿಟ್ ಕಾರ್ಡ್ದೇ ಒಂದು 10-15,000 ಬರ್ತಾಯಿತ್ತು, ಇವಾಗ ಕ್ರೆಡಿಟ್ ಕಾರ್ಡೆಲ್ಲ ಸ್ಟಾಪೇ ಮಾಡಿಬಿಟ್ಟಿದ್ದೀವಿ. ಇವಾಗ ನಮ್ಮ ಬಡ್ಜೆಟಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಮಂತ್ಲಿ, ಅಷ್ಟರಲ್ಲೇ ಮುಗಿಸ್ತಾ ಇದ್ದೀವಿ. ಓಕೆ, ಸೊ ಸೇವಿಂಗ್ಸ್ ಎಲ್ಲ ಹೆಂಗೆ ಮಾಡ್ತಾ ಇದ್ದೀರಾ? ಇವಾಗ ಸೇವಿಂಗ್ಸ್ ಇನ್ನೂ ಮಾಡ್ತಾ ಇಲ್ಲ, ನಮ್ದು ಸ್ವಲ್ಪ ಜ್ಯುವೆಲ್ಲರ್ಸ್ ಇದೆ, ಅದೆಲ್ಲ ಬಿಡಿಸ್ಕೊಬಿಟ್ಟು ಅದನ್ನೇ ಸೇಲ್ ಮಾಡಿಬಿಟ್ಟು ಎಲ್ಲ ಆಮೇಲೆ ಸೇವಿಂಗ್ಸ್ ಅಂದರೆ ಇವಾಗ LIC ಸೇಲ್ ಕಟ್ತಾ ಇದ್ದೀವಿ ಅಷ್ಟೇ. ಓಕೆ ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈಗ ಪೌಲ್ಟ್ರಿ ಫಾರ್ಮಿಂಗನ್ನು ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಮುಂದಿನ ದಿನಗಳಲ್ಲಿ ಅದರಿಂದ ಒಳ್ಳೆ ಆದಾಯವನ್ನು ಗಳಿಸ್ಲಿ ಅಂತ ನಾವು ಫ್ರೀಡಮ್ ಆ್ಯಪ್ ಕಡೆಯಿಂದ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಗಿರೀಶಾ ಅವರು ಗೃಹಿಣಿಯಾಗಿದ್ದುಕೊಂಡು ಪೌಲ್ಟ್ರಿ ಫಾರ್ಮಿಂಗನ್ನು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರು, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಸೊ ಈಗಾಗಲೇ ಸೇಲ್ ಕೂಡ ಆಗ್ತಾ ಇದೆ, ಸೊ ಅದರಿಂದ ಪ್ರಾಫಿಟ್ ಗಳಿಸ್ತೀನಿ ಅನ್ನುವಂಥ ಒಂದು ಧೈರ್ಯ ಅವರಿಗಿದೆ, ಸೊ ನೀವು ಕೂಡ ಕೃಷಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈಗಲೇ ಫ್ರೀಡಮ್ ಆಪನ್ನು ಡೌನ್ಲೋಡ್ ಮಾಡಿ, ಅಲ್ಲಿ 1000ಕ್ಕೂ ಹೆಚ್ಚು ಕೋರ್ಸ್ ಇದೆ, ಈಸಿಯಾಗಿ ಕೃಷಿ ಐಡಿಯಾಸ್ಗಳು ನಿಮಗೆ ಸಿಗುತ್ತೆ. ಸೊ ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ವ್ಯಕ್ತಿ ಜೊತೆ ಮತ್ತೊಂದು ಕೃಷಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.